ಅದು ಡ್ರೆಸ್ಸಿಗೆ ಮ್ಯಾಚ್ ಆಗಲ್ವಲ್ಲ ಅದಕ್ಕೆ. ಹಣೆಯಲ್ಲಿ ಬಿಂದಿ, ದಾರಿಯಲ್ಲಿ ನಿಮ್ಮ ಅಪ್ಪ ಇರ್ತಾರ? ಸಮಾಧಾನ, ನಾನು ಮಿಡಿಯಾದ್ರೂ ಹಾಕೊಂತೀನಿ, ಮಂಡಿಯವ್ರಿಗೂ ಚಡ್ಡಿ ಆದ್ರೂ ಹಾಕೊಂತೀನಿ, ಏನು ಅಂತ ಕೇಳಿ ನಿಮ್ಮ ಅತ್ತೆಗೆ. ಸರಿ ಮಮ್ಮಿ. ಯಾವ ಬಟ್ಟೆ ಹಾಕೊಬೇಕು ಅನ್ನೋದು ನಿನ್ನ ಇಷ್ಟ, ಅದನ್ನ ಕೇಳಕ್ ಹೋಗ್ಯಾರೆ ಅತ್ತೆ. ಆಮೇಲೆ ಮಾಡ್ತೀನಿ. ತಗೊಳ್ಳಿ, ನಿಮ್ಗೆ ಅಂತ ಹೊಸ ಬ್ಯಾಗ್ ತಗೊಂಬಂದಿದ್ದೀನಿ. ಅಯ್ಯಯ್ಯೋ, ನನ್ನ ಸೊಸೈಟಿ ನನ್ನ ಮೇಲೆ ಎಷ್ಟು ಪ್ರೀತಿ ಬಂದ್ಬಿಟ್ಟಿದೆ. ಅಮ್ಮ, ಎಷ್ಟೇ ಇದು ಬ್ಯಾಗು? 75,000. 75,000 ರೂಪಾಯಿ ತರ ಇದೆ. 75,000 ಅದು ನಾನು 75,000 ರೂಪಾಯಿ ಒಡವೆ ತಗೊಂಡಲ್ಲ, ಅದಕ್ಕೆ ಫ್ರೀಯಾಗಿ ಕೊಟ್ರು. ನಾನೇನ್ ಗತಿ ಕೆಟ್ಟವಳ? ಪಾಪ, ಹೋಗ್ಲಿ ಮುದ್ಕಿ ಅಂತ ತಂದು ಕೊಟ್ರೆ ಬಿಸಾಕ್ತಿಯಾ? ಅಯ್ಯಯ್ಯೋ, ನನ್ನ ಮುದ್ಕಿ ಮುದ್ಕಿ ಅಂತ ಹೇಳ್ಕೊಣ. ಅಯ್ಯೋ ಅಯ್ಯಯ್ಯೋ, ನಿಮ್ಮಿಬ್ರಿಗೆ ಆಗ್ತಿಲ್ಲ ಅಂದ್ರೆ ಹೇಳ್ರಪ್ಪ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಮ್ಮ ಲೇ, ಯಾಕೆ ಮುದ್ಕಿ ಅಂತೀಯ? ಇನ್ನೇನು, ಬ್ಯಾಗ್ ತಂದು ಕೊಟ್ರೆ ಬಿಸಾಕ್ತಾರೆ. ನೋಡು, ಇವಳು ಒಡವೆ ತಗೊಂಡ್ಲಂತೆ, ಬ್ಯಾಗ್ ಫ್ರೀ ಬಂತಂತೆ, ಅದನ್ನ ತಗೊಳಕ್ ನಾನೇನ್ ಭಿಕ್ಷುಕಿನ? ಲೇ, ಜಾಸ್ತಿ ತಗೊಂಡೆ ನಿಂದು, ಬೇಕಾ? ನಿಮಗೆ ನಾನ್ ಮಾಡೋದ್ ಮಾತ್ರ ಕಾಣಿಸುತ್ತೆ, ನಿಮ್ಮ ಅಮ್ಮ ಮಾಡೋದೇನು ಕಾಣಿಸೋದೇ ಇಲ್ಲ ಅಲ್ವಾ? ಆಯ್ತು ನೋಡಿ, ಇಬ್ರಿಗೂ ಹೇಳ್ತಾ ಇದ್ದೀನಿ. ಅಮ್ಮ, ನೀನು ಪಾರ್ಸಲಿಟಿ ಮಾಡ್ತೀನಿ, ನಿನ್ ಮಗಳು ಮಾಡಿದ್ರೆ ಸರಿ ಅಂತ್ಯ, ಅದನ್ನೇ ಸೊಸೆ ಮಾಡಿದ್ರೆ ತಪ್ಪು ಅಂತ್ಯ, ಯಾಕಮ್ಮ ಈ ಭೇದ ಭಾವ? ಸೊಸೆ ನಮ್ಮ ಮಗಳು ಅಂತ ಅನ್ಕೊಂಡ್ರೆ ಯಾವ ಸೊಸೆನೂ ಗಂಡನ ಕರ್ಕೊಂಡೋಗಿ ಬೇರೆ ಮನೆ ಮಾಡಲ್ಲ ಅಮ್ಮ. ನೋಡೆ, ನೀನ್ ಕೂಡ ಅಷ್ಟೇ, ಅತ್ತೆ ನಾ ಅಮ್ಮ ಅಂತ ಅನ್ಕೊಂಡ್ರೆ ಯಾವ ವೃದ್ಧಾಶ್ರಮದಲ್ಲೂ ವಯಸ್ಸಾದವರು ಅನಾಥರಾಗ ಸಾಯಲ್ಲ. ನೀವಿಬ್ರು ಅನ್ಯೋನ್ಯವಾಗಿದ್ರೆ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬರಬೇಕು ಅಂತ ಅನ್ಸುತ್ತೆ, ಅದನ್ನೆಲ್ಲ ಬಿಟ್ಟು ಹೀಗೆ ಆಡಿದ್ರೆ ನಮ್ಗೆ ಇರಿಟೇಷನ್ ಆಗುತ್ತೆ, ಯಾವ್ದಾದ್ರು ಫ್ರೆಂಡ್ ಮನೇಲಿ ಉಟ್ಕೋಬೇಕು ಅಂತ ಅನ್ಸುತ್ತೆ. ಅವಾಗ ಅವರು ಕುಡಿಯಕ್ಕೆ ಕರೀತಾರೆ, ಜೂಜಾಡಕ್ಕೆ ಕರೀತಾರೆ, ಎಲ್ಲ ಕಲ್ತ್ಕೊಂಡ್ ಬರಲ. ಆಯ್ತು ರೀ, ನಾನು ಬದಲಾಗ್ತೀನಿ, ಇವತ್ತಿಂದ ಇವರೇ ನಮ್ಮಮ್ಮ. ಅಮ್ಮ ನೀನು? ನಾನು ಬದಲಾಗಲ್ಲ, ನಾನು ಇರೋದೆ ಹೀಗೆ. ಅಮ್ಮ ಸುಮ್ಮನೆ ಜೋಕ್ ಮಾಡ್ದೆ ಕಣೋ, ಇವಳು ನನ್ನ ಮಗಳೇ ಅಲ್ವಾ ಬುಜ್ಜಿ? ಹ್ಞೂ ಅಜ್ಜಿ. ಆ